श्री साईराम नसु महेश के वै विज्ञान शिक्षक श्री सत्यसाई लोकसेवा प्रौढ़शाले अलिके प्रीतिया विद्यार्थी विज्ञान विषय भाग भौतशास्त्र रसायनशास्त्र जीवशास्त्र भौतशास्त्र एरडू अध्यय अभ्यास यू चलने इन बल चलन नियम ಇಂದು ನಾವು ಮೂರನೇ ಅಧ್ಯಾಯವನ್ನು ಅಭ್ಯಾಸಿಸೋಣ ಪಾಠಕ್ಕೆ ಬರುವುದಕ್ಕಿಂತ ಮುಂಚೆ ಈ ಹಿಂದೆ ಕಲಿತಿರುವ ಎರಡು ಅಧ್ಯಾಯಗಳ ಕೆಲವೊಂದು ಮೂಲಭೂತ ವಿಷಯಗಳನ್ನು ನಾವು ಇನ್ನೊಮ್ಮೆ ಮೆಲುಕು ಹಾಕೋಣ ವಿದ್ಯಾರ್ಥಿಗಳೇ ವಿಶ್ವದಲ್ಲಿರುವ ಎಲ್ಲ ವಸ್ತುಗಳು ಎರಡು ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ ಉಂಟು ಒಂದು ಚಲನ ಸ್ಥಿತಿಯಲ್ಲಿ ಅಥವಾ ನಿಶ್ಚಲ ಸ್ಥಿತಿಯಲ್ಲಿ ಈ ಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ನಮಗೆ ಏನು ಬೇಕು ಉದಾಹರಣೆಗೆ ಈಗ ಒಂದು ವಸ್ತು ನಿಶ್ಚಲ ಸ್ಥಿತಿಯಲ್ಲಿ ಇದೆ ಅಂತ ಹೇಳಿದ್ರೆ ಅದನ್ನ ಚಲನ ಸ್ಥಿತಿಗೆ ಬರಬೇಕಾದ್ರೆ ನಾವು ಏನು ಮಾಡಬೇಕು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಬೇಕು ಅದೇ ರೀತಿ ಒಂದು ವಸ್ತು ಚಲನ ಸ್ಥಿತಿಯಲ್ಲಿ ಇರುತ್ತು ಚಲನ ಸ್ಥಿತಿಯಲ್ಲಿ ಇರುವ ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿದಾಗ ಏನಾಗುತ್ತದೆ ಅದು ಕೂಡ ನಿಶ್ಚಲ ಸ್ಥಿತಿಗೆ ಬರುತ್ತದೆ ಹಾಗಾದ್ರೆ ಬಲ ಅಂದ್ರೆ ಏನು ವೆರಿ ಗುಡ್ ಬಲ ಅಂತ ಹೇಳಿದ್ರೆ ವಸ್ತುವಿನ ಸ್ಥಿತಿ ಯಾವುದೆಲ್ಲ ಆಗಿರಬಹುದು ಒಂದ ಚಲನ ಸ್ಥಿತಿ ಆಗಿರಬಹುದು ಇಲ್ಲ ಅಂದ್ರೆ ನಿಶ್ಚಲ ಸ್ಥಿತಿ ಆಗಿರಬಹುದು ವಸ್ತುವಿನ ಸ್ಥಿತಿಯನ್ನ ಬದಲಾಯಿಸುವ ಭೌತ ಪರಿಮಾಣಕ್ಕೆ ನಾವು ಏನಂತ ಹೇಳಿ ಕರೀತೇವೆ ಬಲ ಅಂತ ಹೇಳಿ ಕರೀತೇವೆ ವಸ್ತುವಿನ ಮೇಲೆ ಬಲ ಪ್ರಯೋಗಿಸಿದಾಗ ಯಾವುದೇ ವಸ್ತುವಿನ ಮೇಲೆ ಕೂಡ ಆಗಿರಬಹುದು ಬಲ ಪ್ರಯೋಗಿಸಿದಾಗ ಏನಾಗ್ತದೆ ವಸ್ತುವಿನ ಮೇಲೆ ಒಂದಷ್ಟು ಪರಿಣಾಮಗಳು ಉಂಟಾಗ್ತದೆ ಆ ಪರಿಣಾಮಗಳೆಲ್ಲ ಯಾವುದು ಮೊದಲನೆಯದಾಗಿ ವಸ್ತುವಿನ ಆಕಾರ ಬದಲಾಗ್ತದೆ ಉದಾಹರಣೆ ಕೊಡಬಹುದಾ ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿದಾಗ ವಸ್ತುವಿನ ಆಕಾರ ಬದಲಾಗುತ್ತದೆ ಈಗ ನೋಡಿ ಗಾಳಿ ತುಂಬಿದ ಬಲೂನಿಗೆ ನಾವು ಬಲ ಪ್ರಯೋಗ ಮಾಡಿದಾಗ ಏನಾಗುತ್ತದೆ ಆ ಬಲೂನಿನ ಆಕಾರ ಬದಲಾಗುತ್ತದೆ ಅದೇ ರೀತಿ ಸ್ಪ್ರಿಂಗ್ ಆಗಿರಬಹುದು ಸ್ಪ್ರಿಂಗ್ ಅನ್ನು ಎಳೆದಾಗ ಅಥವಾ ಸ್ಪ್ರಿಂಗ್ ಅನ್ನು ಒತ್ತಿದಾಗ ಎಳೆಯುವುದು ಒತ್ತುವುದು ಇದೆಲ್ಲ ಬಲ ಪ್ರಯೋಗದ ವಿವಿಧ ಆಯಾಮಗಳು ಬಲ ಪ್ರಯೋಗದಿಂದ ಏನಾಗುತ್ತದೆ ವಸ್ತುವಿನ ಆಕಾರ ಬದಲಾಗುತ್ತದೆ ಅದೇ ರೀತಿ ಎರಡನೇ ಪರಿಣಾಮ ಎರಡನೇ ಪರಿಣಾಮವನ್ನು ನಾವು ಉದಾಹರಣೆಯೊಂದಿಗೆ ನೋಡೋಣ ಈಗ ಫುಟ್ಬಾಲ್ ಅಂಕಣದಲ್ಲಿ ಫುಟ್ಬಾಲ್ ಆಟಗಾರ ಫುಟ್ಬಾಲ್ ಅನ್ನು ಒತ್ತಿಕೊಂಡು ಬರ್ತಾ ಇರ್ತಾನೆ ನೀವೇನು ಮಾಡ್ತೀರಿ ಆ ಫುಟ್ಬಾಲಿಗೆ ಒದ್ದಾಗ ಏನಾಗ್ತದೆ ಒಂದ ಆ ಫುಟ್ಬಾಲಿನ ವೇಗ ಹೆಚ್ಚಾಗಬೇಕು ಇಲ್ಲ ಆ ಫುಟ್ಬಾಲಿನ ವೇಗ ಕಡಿಮೆ ಆಗಬೇಕು ಇನ್ನೊಂದು ಮುಖ್ಯವಾದ ವಿಷಯ ಫುಟ್ಬಾಲಿನ ದಿಕ್ಕು ಯಾವುದೋ ಒಂದು ದಿಕ್ಕಿನಲ್ಲಿ ಅದು ಚಲಿಸ್ತಾ ಬರ್ತಾ ಉಂಟು ನೀವು ಅದನ್ನು ಒದ್ದಾಗ ಏನಾಗ್ತದೆ ಇನ್ನೊಂದು ದಿಕ್ಕಿನೆಡೆಗೆ ಅದು ಚಲಿಸ್ತದೆ ಬಲ ಪ್ರಯೋಗ ಮಾಡಿದಾಗ ವಸ್ತುವಿನ ದಿಕ್ಕು ಬದಲಾಗ್ತದೆ ಹಾಗೂ ಅದರ ವೇಗದಲ್ಲಿ ಕೂಡ ಬದಲಾವಣೆ ಆಗ್ತದೆ ಇದಿಷ್ಟು ವಸ್ತುವಿನ ಮೇಲೆ ಬಲ ಪ್ರಯೋಗ ಆದಾಗ ವಸ್ತುವಿನ ಮೇಲಾಗುವ ಪರಿಣಾಮಗಳು ಈಗ ಒಂದು ವಸ್ತು ಚಲನ ಸ್ಥಿತಿಯಲ್ಲಿ ಇದೆ ಅಂತ ಹೇಳಿದ್ರೆ ಅದು ಚಲನ ಸ್ಥಿತಿಯಲ್ಲಿರುವ ವಸ್ತು ಸಮಯಕ್ಕೆ ಅನುಗುಣವಾಗಿ ಏನಾಗ್ತದೆ ತನ್ನ ವೇಗವನ್ನು ಬದಲಾವಣೆ ಮಾಡಿಕೊಳ್ಳುತ್ತದೆ ಒಂದ ವೇಗ ಹೆಚ್ಚಾಗಬಹುದು ಬಲ ಜಾಸ್ತಿಯಾಗಿ ವೇಗ ಹೆಚ್ಚಾಗಬಹುದು ಇಲ್ಲ ಬಲ ಕಡಿಮೆಯಾಗಿ ವೇಗ ಕಡಿಮೆ ಆಗಬಹುದು ಸಮಯಕ್ಕೆ ಅನುಗುಣವಾಗಿ ವೇಗದಲ್ಲಾಗುವ ಬದಲಾವಣೆಯನ್ನು ನಾವು ಏನಂತ ಹೇಳಿ ಕರಿತೇವೆ ವೇಗೋತ್ಕರ್ಷ ಅಂತ ಹೇಳಿ ಕರಿತೇವೆ ಇದಿಷ್ಟು ವಿಷಯಗಳು ಈ ಹಿಂದೆ ಕಲಿತಿರುವಂತಹ ಎರಡು ಅಧ್ಯಾಯಗಳಲ್ಲಿ ಬಂದಿರುವಂತಹ ವಿಷಯಗಳು ಈ ಕಲಿಕಾಂಶಗಳ ಆಧಾರದ ಮೇಲೆ ನಾವು ಇಂದಿನ ಪಾಠಕ್ಕೆ ಹೋಗೋಣ ಒಂದು ಚಟುವಟಿಕೆಯ ಮೂಲಕ ವಿದ್ಯಾರ್ಥಿಗಳೇ ಗಮನಿಸಿ ಯಾವುದೇ ಒಂದು ವಸ್ತುವನ್ನು ಭೂಮಿಯ ಮೇಲೆ ಯಾವುದೇ ಒಂದು ವಸ್ತುವನ್ನು ಬಿಟ್ಟಾಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ವಸ್ತುವನ್ನು ಬಿಟ್ಟಾಗ ಏನಾಗ್ತದೆ ಕೆಳಗಡೆ ಬೀಳ್ತದೆ ಅದೇ ರೀತಿ ಡಸ್ಟರ್ ಆಗಿರ್ಬೋದು ಅಥವಾ ಚಾಕ್ ಪೀಸ್ ಆಗಿರ್ಬೋದು ಯಾವುದೇ ಒಂದು ವಸ್ತುವನ್ನು ಮೇಲಿನಿಂದ ಕೆಳಗೆ ಬಿಟ್ಟಾಗ ಏನಾಗ್ತದೆ ಕೆಳಕ್ಕೆ ಬೀಳ್ತದೆ ಹಾಗಾದರೆ ಕೆಳಗೆ ಬೀಳಲಿಕ್ಕೆ ಕಾರಣ ಏನು ಏನಿರ್ಬೋದು ನೀವು ಈಗಾಗಲೇ 8ನೇ ತರಗತಿಯಲ್ಲಿ ಅದರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀರಿ ಎಸ್ ವೆರಿ ಗುಡ್ ಏನು ಗುರುತ್ವ ಗುರುತ್ವ ಬಲದ ಕಾರಣದಿಂದಾಗಿ ವಸ್ತುಗಳು ಮೇಲಕ್ಕೆ ಎಸೆದ ವಸ್ತುಗಳು ಕೂಡ ಕೆಳಗಡೆ ಬೀಳ್ತವೆ ಇಂದಿನ ಈ ತರಗತಿಯಲ್ಲಿ ನಾವು ಗುರುತ್ವ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಈ ಗುರುತ್ವ ಪಾಠದಲ್ಲಿ ಈ ಗುರುತ್ವ ಪರಿಕಲ್ಪನೆಯನ್ನ ಮೊದಲಿಗೆ ಯಾರು ನೀಡಿದ್ರು ಹಾಗೆ ಗುರುತ್ವ ಬಲವು ಭೂಮಿಯಲ್ಲಿ ಚಂದ್ರನಲ್ಲಿ ಯಾವ ರೀತಿ ಇದೆ ಹಾಗೆ ಅದು ವಸ್ತುಗಳ ಮೇಲೆ ಹೇಗೆ ವರ್ತಿಸುತ್ತದೆ ಎಲ್ಲಾ ವಸ್ತುಗಳನ್ನು ಭೂಮಿ ಆಕರ್ಷಣೆ ಮಾಡುತ್ತದೆ ಹಾಗಾದರೆ ಚಂದ್ರನನ್ನ ಯಾಕೆ ಆಕರ್ಷಣೆ ಮಾಡುವುದಿಲ್ಲ ಅನ್ನೋದನ್ನ
ತಿಳ್ಕೊಳ್ತೇವೆ. ತಿರುವಿನ ರಸ್ತೆಯಲ್ಲಿ ಬೈಕ್ ಸವಾರ ಅಥವಾ ಸೈಕಲ್ ಸವಾರ ಏನು ಮಾಡ್ತಾನೆ, ಯಾವ ಕಡೆ ತಿರುವಿದೆಯೋ ಆ ಕಡೆ ವಾಲ್ತಾನೆ. ಅದು ಯಾವ ಕಾರಣಕ್ಕಾಗಿ? ಮತ್ತೆ ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂದ್ರೆ ಏನು? ಎರಡು ವಸ್ತುಗಳ ನಡುವೆ ಇರುವ ಆಕರ್ಷಣ ಬಲವನ್ನು ಕಂಡುಹಿಡಿಯುವ ಸೂತ್ರ ಯಾವುದು ಅನ್ನೋದನ್ನು ನಾವು ಇಂದಿನ ತರಗತಿಯಲ್ಲಿ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಗುರುತ್ವ ಬಲದ ಪರಿಕಲ್ಪನೆಯನ್ನು ಮೊದಲನೆಯದಾಗಿ ಯಾರು ನೀಡ್ತಾರೆ? ಎಸ್, ಯಾರು? ಸರ್ ಐಸಾಕ್ ನ್ಯೂಟನ್. ಒಮ್ಮೆ ನ್ಯೂಟನ್ ಸೇಬಿನ ಮರದಡಿ ಕುಳಿತಿರುವಾಗ ಸೇಬು ತಲೆಯ ಮೇಲೆ ಬಿದ್ದಿತ್ತು ಅಂತ ಹೇಳಲಾಗಿದೆ. ಇದು ನ್ಯೂಟನ್ರವರನ್ನು ಯೋಚನೆ ಮಾಡುವಂತೆ ಪ್ರೇರೇಪಿಸಿತು. ಯಾವ ರೀತಿಯ ಆ ಇನ್ಸಿಡೆಂಟನ್ನು ಹೇಳ್ತಾ ಹೋಗ್ತೇನೆ. ನ್ಯೂಟನ್ರವರು ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದರು. ಸೇಬು ಯಾಕೆ ನೇರವಾಗಿ ಕೆಳಗೆ ಬಿತ್ತು? ನೇರವಾಗಿಯೇ ಯಾಕೆ ಬಿತ್ತು? ಮೇಲೆ ಹೋಗ್ಬೋದಿತ್ತಲ್ವಾ, ಅಥವಾ ಸೈಡಿಗೆ ಬೀಳ್ಬೋದಿತ್ತು, ಈ ಕಡೆ ಬೀಳ್ಬೋದಿತ್ತು. ಯಾಕೆ ಆ ಸೇಬು ನೇರವಾಗಿ ಕೆಳಗಡೆ ಬಿತ್ತು? ಅಥವಾ ಭೂಮಿಯ ಮೇಲೆ ನಾವು ನಿಂತುಕೊಂಡು ಯಾವುದೇ ಒಂದು ವಸ್ತುವನ್ನು ಮೇಲಕ್ಕೆ ಎಸೆದರೂ ಕೂಡ ಅದು ಕೆಳಗಡೆ ಬೀಳ್ತದೆ, ಯಾವ ಕಾರಣದಿಂದಾಗಿ ಇರ್ಬೋದು? ಹಾಗಾದರೆ ಆ ವಸ್ತುಗಳನ್ನು ಕೆಳಗಡೆ, ಕೆಳಗಡೆ ಅಂದರೆ ಯಾರು? ಭೂಮಿ. ಭೂಮಿ ಅಲ್ವಾ, ಭೂಮಿಯಲ್ಲಿ ಯಾವುದೋ ಒಂದು ಬಲ ಇದೆ, ಅದು ಆ ಎಲ್ಲ ವಸ್ತುಗಳನ್ನು ತನ್ನತ್ತ ಸೆಳಿತಾ ಇದೆ. ಆ ಬಲಕ್ಕೆ ಅವರೊಂದು ಹೆಸರು ಕೊಟ್ಟರು, ಅದುವೇ ಗುರುತ್ವ ಬಲ. ಹಾಗಾದರೆ ಗುರುತ್ವ ಬಲ ಅಂದರೆ ಏನು? ಭೂಮಿ ಮತ್ತು ಭೂಮಿಯ ಮೇಲೆ ಇರುವ ಎಲ್ಲ ವಸ್ತುಗಳ ನಡುವೆ ಇರುವ ಆಕರ್ಷಣ ಬಲವೇ ಗುರುತ್ವ ಬಲ. ಇನ್ನೊಮ್ಮೆ ಹೇಳ್ತೇನೆ, ಭೂಮಿ ಮತ್ತು ಭೂಮಿಯ ಮೇಲೆ ಇರುವ ವಸ್ತುಗಳ ನಡುವೆ ಇರುವ ಆಕರ್ಷಣ ಬಲವನ್ನು ನಾವೇನಂತೇಳಿ ಕರಿತೇವೆ? ಗುರುತ್ವ ಬಲ ಅಂತೇಳಿ ಕರಿತೇವೆ. ಎಲ್ಲ ವಸ್ತುಗಳನ್ನು ಭೂಮಿ ಆಕರ್ಷಿಸುವುದಾದರೆ ಭೂಮಿಯ ಸುತ್ತ ಚಂದ್ರ ಸುತ್ತು ಬರ್ತಾ ಇದ್ದಾನೆ, ಚಂದ್ರನನ್ನು ಯಾಕೆ ಆಕರ್ಷಿಸುವುದಿಲ್ಲ? ಎಲ್ಲ ವಸ್ತುಗಳನ್ನು ಕೂಡ ಭೂಮಿ ಆಕರ್ಷಣೆ ಮಾಡ್ತದೆ, ಹಾಗಾದರೆ ಚಂದ್ರನನ್ನು ಯಾಕೆ ಆಕರ್ಷಣೆ ಮಾಡೋದಿಲ್ಲ? ಚಂದ್ರ ಭೂಮಿಯ ಸುತ್ತ ಸುತ್ತು ಬರ್ತಾ ಇದ್ದಾನೆ, ಅದಕ್ಕೆ ಅವನು ಚಂದ್ರನ ಚಲನೆಯ ಬಗ್ಗೆ ಅಧ್ಯಯನ ಮಾಡಿ ಅದಕ್ಕೆ ಒಂದು ವಿವರಣೆ ಕೊಡ್ತಾನೆ. ಈಗ ಚಂದ್ರ ಯಾಕೆ ಭೂಮಿಯ ಹತ್ತಿರ ಬರುವುದಿಲ್ಲ, ಭೂಮಿ ಯಾಕೆ ಚಂದ್ರನ ಆಕರ್ಷಣೆ ಮಾಡುವುದಿಲ್ಲ ಅನ್ನೋದನ್ನು ಒಂದು ಚಟುವಟಿಕೆಯ ಮೂಲಕ ನೋಡೋಣ. ವಿದ್ಯಾರ್ಥಿಗಳೇ, ಈಗ ಇಲ್ಲಿ ಒಂದು ಬಾಲ್ ಉಂಟು. ಬಾಲನ್ನು ನಾವು ಒಂದು ಹಗ್ಗದ ಸಹಾಯದಿಂದ ಕಟ್ಟಿದ್ದೇವೆ ಅಲ್ವಾ. ಇದನ್ನು ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಬಾಲಿನ ಮೇಲೆ ಬಲ ಪ್ರಯೋಗ ಮಾಡಬೇಕು. ಇದನ್ನು ನಾವು ವೃತ್ತಾಕಾರದ ಪಥದಲ್ಲಿ ತಿರುಗುವಂತೆ ಮಾಡಬೇಕು. ನೋಡಿ, ಬಾಲಿನ ಮೇಲೆ ಬಲ ಪ್ರಯೋಗ ಮಾಡಿದ್ದೇನೆ, ಅದು ವೃತ್ತಾಕಾರದ ಪಥದಲ್ಲಿ ತಿರುಗುವಂತೆ. ಈ ವೃತ್ತಾಕಾರದ ಪಥದಲ್ಲಿ ತಿರುಗಲಿಕ್ಕೆ ಕಾರಣ ಆಗಿರುವುದು ಯಾವುದು? ಕೈ ಅಲ್ವಾ. ಕೈಯಿಂದ ನಾನು ಬಾಲಿನ ಮೇಲೆ ಬಲ ಪ್ರಯೋಗ ಮಾಡಿದ್ದೇನೆ, ಆದ ಕಾರಣದಿಂದಾಗಿ ಬಾಲು ವೃತ್ತಾಕಾರದ ಪಥದಲ್ಲಿ ಚಲಿಸ್ತಾ ಉಂಟು. ಹಾಗಾದರೆ ಬಾಲು ಮತ್ತು ಕೈಯ ನಡುವೆ ಒಂದು ಬಲ ಉಂಟು, ನಾನು ಬಲ ಪ್ರಯೋಗ ಮಾಡಿದ್ರಿಂದ ಬಾಲು ವೃತ್ತಾಕಾರದ ಪಥದಲ್ಲಿ ಚಲಿಸಲಿಕ್ಕೆ ಕಾರಣ ಆಯಿತು. ಇದನ್ನು ನಾವು ಚಿತ್ರದ ಮೂಲಕ ನೋಡೋಣ. ವಿದ್ಯಾರ್ಥಿಗಳ ಗಮನಿಸಿ, ನಾವು ಚೆಂಡನ್ನು ಹಗ್ಗದ ಸಹಾಯದಿಂದ ಬಂಧಿಸಿದ್ದೇವೆ. ಚೆಂಡಿನ ಮೇಲೆ ನಾವು ಬಲ ಪ್ರಯೋಗ ಮಾಡಬೇಕು. ಬಲ ಪ್ರಯೋಗ ಮಾಡಿದಾಗ ಏನಾಗ್ತದೆ? ಚೆಂಡು ವೃತ್ತಾಕಾರದ ಪಥದಲ್ಲಿ ಚಲಿಸ್ತಾ ಇದೆ. ಚೆಂಡಿಗೆ ಒಂದು ರಾಶಿ ಇದೆ, ಅದನ್ನು ನಾವು ಎಂ ಅಂತ ಹೇಳಿ ತಗೊಳ್ಳೋಣ. ರಾಶಿಯನ್ನು ಹೊಂದಿರುವ ಚೆಂಡಿಗೆ ನಾವು ಬಲ ಪ್ರಯೋಗ ಮಾಡಿದ್ದೇವೆ, ಚೆಂಡು ಏನಾಯಿತು? ವೃತ್ತಾಕಾರದ ಪಥದಲ್ಲಿ ಚಲಿಸಲಿಕ್ಕೆ ಶುರು ಮಾಡ್ತು. ಚೆಂಡು ವೃತ್ತಾಕಾರದ ಪಥದಲ್ಲಿ ಚಲಿಸ್ತಾ ಇದೆ. ಚೆಂಡು ಈ ವೃತ್ತಾಕಾರದ ಪಥದಲ್ಲಿ ಪ್ರತಿ ಬಿಂದುವಿನಲ್ಲಿ ಕೂಡ ತನ್ನ ವೇಗವನ್ನು ಬದಲಾಯಿಸ್ತಾ ಉಂಟು. ಈ ಬಿಂದುವಿಗೆ ಬರುವಾಗ ವೇಗ ಬದಲಾಗ್ತದೆ, ಈ ಬಿಂದುವಿಗೆ ಬರುವ ವೇಗ ಬದಲಾಗ್ತದೆ, ಇಲ್ಲಿ ಬರುವಾಗ ವೇಗ ಬದಲಾಗ್ತದೆ. ಒಂದ ವೇಗ ಹೆಚ್ಚಾಗ್ಬೋದು, ಇಲ್ಲ ಕಡಿಮೆ ಆಗ್ಬೋದು, ನಿರ್ದಿಷ್ಟ ಸಮಯಕ್ಕೆ ಅನುಗುಣವಾಗಿ. ನಿರ್ದಿಷ್ಟ ಸಮಯಕ್ಕೆ ಅನುಗುಣವಾಗಿ ವೇಗದಲ್ಲಿ ಹೆಚ್ಚು ಅಥವಾ ಕಡಿಮೆ ಆಗುವುದನ್ನು ನಾವೇನಂತ ಹೇಳಿ ಕರಿತೇವೆ? ವೇಗೋತ್ಕರ್ಷ. ಇದನ್ನು ನಾವು ಎ ಇಂದ ಸೂಚಿಸ್ತೇವೆ, ವೇಗೋತ್ಕರ್ಷ. ವೇಗದಲ್ಲಿನ ಬದಲಾವಣೆಯ ದರವನ್ನು ನಾವೇನಂತೇಳಿ ಕರಿತೇವೆ? ವೇಗೋತ್ಕರ್ಷ. ಚೆಂಡು ವೇಗೋತ್ಕರ್ಷವನ್ನು ಅನುಭವಿಸ್ತಾ ಉಂಟು ಹಾಗೂ ವೃತ್ತೀಯ ಪಥದಲ್ಲಿ ಚಲಿಸ್ತಾ ಉಂಟು. ಈ ವೃತ್ತೀಯ ಪಥದಲ್ಲಿ ಚಲಿಸಲಿಕ್ಕೆ ಕಾರಣವಾಗಿದ್ದು ಏನು? ನಾವು ಅದರ ಮೇಲೆ ಪ್ರಯೋಗಿಸಿದಂತಹ ಬಲ. ಈ ಬಲವು ಕೇಂದ್ರದ ಕಡೆಗೆ ವರ್ತಿಸ್ತಾ ಇದೆ ಪ್ರತಿ ಬಿಂದುವಿನಲ್ಲಿ ಕೂಡ.
ಇಲ್ಲಿ ಬಂದಾಗಲೂ ಕೂಡ ಕೇಂದ್ರದ ಕಡೆಗೆ ವರ್ತಿಸ್ತಾ ಇದೆ ಇಲ್ಲಿ ಬಂದಾಗಲೂ ಕೂಡ ನಾವು ಪ್ರಯೋಗಿಸಿದಂತ ಬಲ ಕೇಂದ್ರದ ಕಡೆಗೆ ವರ್ತಿಸ್ತಾ ಇದೆ ಈ ಕೇಂದ್ರದ ಕಡೆಗೆ ವರ್ತಿಸುವ ಬಲವನ್ನು ನಾವು ಏನು ಅಂತ ಹೇಳಿ ಕರೀತೇವೆ ಕೇಂದ್ರಾಭಿಮುಖ ಬಲ ಅಂತ ಹೇಳಿ ಕರೀತೇವೆ ಕೇಂದ್ರಾಭಿಮುಖ ಬಲ ನೋಡಿ ಕೇಂದ್ರಾಭಿಮುಖ ಬಲ ಅಂತ ಹೇಳಿದ್ರೆ ವಸ್ತುವು ವೇಗೋತ್ಕರ್ಷವನ್ನು ಅನುಭವಿಸಬೇಕು ಹಾಗೂ ಆ ವಸ್ತು ವೃತ್ತೀಯ ಪಥದಲ್ಲಿ ಚಲಿಸಬೇಕು ವೃತ್ತೀಯ ಪಥದಲ್ಲಿ ಚಲಿಸಲಿಕ್ಕೆ ಕಾರಣವಾದಂತ ಬಲ ಕೇಂದ್ರದ ಕಡೆಗೆ ವರ್ತಿಸ್ತಾ ಇರಬೇಕು ಅಂತ ಬಲವನ್ನು ನಾವು ಏನು ಅಂತ ಹೇಳಿ ಕರೀತೇವೆ ಕೇಂದ್ರಾಭಿಮುಖ ಬಲ ಅಂತ ಹೇಳಿ ಕರೀತೇವೆ ಈ ಕೇಂದ್ರಾಭಿಮುಖ ಬಲದ ಕಾರಣದಿಂದಾಗಿ ವಸ್ತುವು ವೃತ್ತೀಯ ಪಥದಲ್ಲಿ ಚಲಿಸಲಿಕ್ಕೆ ಕಾರಣ ಆಗಿದೆ ಅಕಸ್ಮಾತ್ ಈ ಕೇಂದ್ರಾಭಿಮುಖ ಬಲ ಇಲ್ಲದೆ ಹೋಗಿದ್ರೆ ವಸ್ತು ಈ ವೃತ್ತೀಯ ಪಥದಲ್ಲಿ ಚಲಿಸ್ತಾ ಇರಲಿಲ್ಲ ಈಗ ನಾವು ತಿರುಗಿಸ್ತಾ ಇರುವ ಚೆಂಡನ್ನ ಬಿಟ್ಬಿಟ್ವಿ ಅಂತ ಹೇಳಿ ತಿಳ್ಕೊಳ್ಳಿ ಅಥವಾ ದಾರವನ್ನ ಕಟ್ ಮಾಡಿದ್ವಿ ಆಗ ಏನಾಗ್ತದೆ ಚೆಂಡು ಆ ವೃತ್ತಾಕಾರದ ಪಥವನ್ನು ತಪ್ಪಿ ಬೇರೆ ಪಥದಲ್ಲಿ ಚಲಿಸಲಿಕ್ಕೆ ಶುರು ಮಾಡ್ತದೆ ಈಗ ನೋಡಿ ಈ ವೃತ್ತಾಕಾರದ ಪಥದಲ್ಲಿ ಚಲಿಸ್ತಾ ಉಂಟು ಇಲ್ಲಿ ಬಂದಾಗ ನಾವು ಆ ಬಲವನ್ನು ಕಟ್ ಮಾಡಿದ್ವಿ ಅಥವಾ ದಾರವನ್ನು ಕಟ್ ಮಾಡಿದ್ವಿ ಅಂತ ಹೇಳಿದರೆ ಚೆಂಡು ಬೇರೆ ದಿಕ್ಕಿನಲ್ಲಿ ಚಲಿಸಲಿಕ್ಕೆ ಶುರು ಮಾಡ್ತದೆ ಇಲ್ಲಿ ಬಂದಾಗ ನಾವು ಹಗ್ಗವನ್ನು ಕಟ್ ಮಾಡಿದರೆ ಬೇರೆ ದಿಕ್ಕಿನಲ್ಲಿ ಚಲಿಸ್ತದೆ ಹಾಗೆ ದಿಕ್ಕು ಬದಲಾವಣೆ ಆಗ್ತದೆ ಅಲ್ಲಿ ತನಕ ಕೇಂದ್ರಾಭಿಮುಖ ಬಲದ ಕಾರಣದಿಂದಾಗಿ ಚೆಂಡು ವೃತ್ತೀಯ ಪಥದಲ್ಲಿ ಚಲಿಸ್ತಾ ಇತ್ತು ಚೆಂಡು ಆ ಬಲವನ್ನು ತಪ್ಪಿಸಿಕೊಂಡು ಹೊರಗೆ ಹೋಗುವ ಬಲ ಇದೆಯಲ್ಲ ಅದನ್ನು ನಾವು ಕೇಂದ್ರ ತ್ಯಾಗಿ ಬಲ ಅಂಥೇಳಿ ಕರಿತೇವೆ ಕೇಂದ್ರ ತ್ಯಾಗಿ ಬಲ ಇದು ಕೇಂದ್ರದ ಇದು ವಸ್ತುವನ್ನು ಕೇಂದ್ರದ ಕಡೆಗೆ ಎಳ್ಕೊಳ್ಳೋದಿಲ್ಲ ಕೇಂದ್ರದಿಂದ ಹೊರಗಡೆ ದೂಡುವ ಹಾಗೆ ವಸ್ತುವಿನ ಮೇಲೆ ಪ್ರಯೋಗವಾಗುವ ಬಲ ಕೇಂದ್ರ ತ್ಯಾಗಿ ಬಲ ಕೇಂದ್ರಾಭಿಮುಖ ಬಲ ಅಂತ ಹೇಳಿದರೆ ವಸ್ತುವಿನ ಮೇಲೆ ಪ್ರಯೋಗವಾಗುವ ಬಲ ಕೇಂದ್ರದ ಕಡೆಗೆ ಇರ್ತದೆ ಎಲ್ಲ ಬಿಂದುವಿನಲ್ಲಿ ಕೂಡ ಕೇಂದ್ರದ ಕಡೆಗೆ ಇರ್ತದೆ ಕೇಂದ್ರಾಭಿಮುಖ ಬಲ ಅಂದರೆ ಏನು ಅಂತ ಹೇಳಿದರೆ ವಸ್ತುವು ವೇಗೋತ್ಕರ್ಷವನ್ನು ಅನುಭವಿಸಬೇಕು ಹಾಗೂ ಆ ವಸ್ತುವು ವೃತ್ತೀಯ ಪಥದಲ್ಲಿ ಚಲಿಸಬೇಕು ಹಾಗೂ ಆ ವೃತ್ತೀಯ ಪಥದಲ್ಲಿ ಚಲಿಸಲಿಕ್ಕೆ ಕಾರಣವಾದಂತಹ ಬಲ ಕೇಂದ್ರದ ಕಡೆಗೆ ವರ್ತಿಸ್ತಾ ಇದ್ದರೆ ಅದನ್ನು ನಾವು ಕೇಂದ್ರಾಭಿಮುಖ ಬಲ ಅಂಥೇಳಿ ಕರಿತೇವೆ ಈ ಕೇಂದ್ರಾಭಿಮುಖ ಬಲದ ಕಾರಣದಿಂದಾಗಿಯೇ ಭೂಮಿಯ ಸುತ್ತ ಚಂದ್ರ ನಿರ್ದಿಷ್ಟ ಕಕ್ಷೆಯಲ್ಲಿ ಸುತ್ತು ಬರಲಿಕ್ಕೆ ಸಾಧ್ಯ ಆಗಿದೆ ಅದೇ ರೀತಿ ಭೂಮಿ ಸೇರಿದಂತೆ ಉಳಿದ ಗ್ರಹಗಳು ಕೂಡ ಸೂರ್ಯನ ಸುತ್ತ ಸುತ್ತು ಬರಲಿಕ್ಕೆ ಕಾರಣ ಆಗಿದೆ ಚಂದ್ರ ಭೂಮಿಗೆ ಯಾಕೆ ಅಪ್ಪಳಿಸುವುದಿಲ್ಲ ಈಗ ನೋಡಿ ಇದನ್ನು ವೃತ್ತೀಯ ಪಥದಲ್ಲಿ ಚಲಿಸ್ತಾ ಇದ್ದೇವೆ ಅಥವಾ ವೃತ್ತೀಯ ಪಥದಲ್ಲಿ ತಿರುಗುವಂತೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಈ ಚೆಂಡು ನನ್ನ ಕೈಗೆ ಬಂದು ಅಪ್ಪಳಿಸ್ತಾ ಉಂಟಾ ಇಲ್ಲ ಯಾಕೆ ಕೈ ಮತ್ತು ಚೆಂಡಿನ ನಡುವೆ ಯಾವ ಬಲ ಇದೆ ಕೇಂದ್ರಾಭಿಮುಖ ಬಲ ಚೆಂಡಿನ ಮೇಲೆ ವರ್ತಿಸ್ತಾ ಇದೆ ಆ ಕಾರಣದಿಂದಾಗಿ ಚೆಂಡು ಕೈಗೆ ಬಂದು ಅಪ್ಪಳಿಸ್ತಾ ಇಲ್ಲ ಚಂದ್ರನಲ್ಲಿ ಕೂಡ ಇದನ್ನೇ ನಾವು ಅಪ್ಲೈ ಮಾಡಬೇಕಾಗ್ತದೆ ಕೇಂದ್ರಾಭಿಮುಖ ಬಲದ ಕಾರಣದಿಂದಾಗಿ ಚಂದ್ರ ಭೂಮಿಗೆ ಅಪ್ಪಳಿಸಲಿಕ್ಕೆ ಆಗೋದಿಲ್ಲ ಹಾಗೆ ಗ್ರಹಗಳು ಕೂಡ ತನ್ನ ಕಕ್ಷೆಯಲ್ಲೇ ಸುತ್ತುತ್ತಾ ಸೂರ್ಯನಿಗೆ ಅಪ್ಪಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಕೇಂದ್ರಾಭಿಮುಖ ಬಲವನ್ನು ನೀವು ದಿನನಿತ್ಯದ ಜೀವನದಲ್ಲಿ ಡೈಲಿ ಲೈಫಲ್ಲಿ ಕಾಣ್ತಾ ಇರ್ತೀರಿ ಅನುಭವಿಸ್ತಾ ಇರ್ತೀರಿ ಆದರೆ ನಿಮ್ಮ ಕಣ್ಣಿಗೆ ಗೊತ್ತಾಗೋದಿಲ್ಲ ಉದಾಹರಣೆಗೆ ನಾವು ಎಲ್ಲೆಲ್ಲಿ ಕೇಂದ್ರಾಭಿಮುಖ ಬಲವನ್ನು ಬಳಸ್ತೇವೆ ನೀವು ಜಾತ್ರೆಗಳಲ್ಲಿ ನೋಡಿರ್ಬೋದು ಜೈಂಟ್ ವೀಲ್ ಅಂತ ಹೇಳಿ ಕರಿತೇವೆ ನಾವು ದೈತ್ಯ ಚಕ್ರ ಅಂತೇಳಿ ದೊಡ್ಡ ಚಕ್ರದಲ್ಲಿ ಚಿಕ್ಕ ಚಿಕ್ಕ ತೊಟ್ಟಿಲುಗಳಿರ್ತವೆ ಅದರಲ್ಲಿ ನೀವು ಕೂತು ಆಟ ಆಡಿರ್ಬೋದು ಆ ತೊಟ್ಟಿಲುಗಳು ವೃತ್ತಾಕಾರದ ಪಥದಲ್ಲಿ ಚಲಿಸ್ತಾ ಇರ್ತವೆ ಯಾವ ಕಾರಣದಿಂದಾಗಿ ಈ ಕೇಂದ್ರಾಭಿಮುಖ ಬಲದ ಕಾರಣದಿಂದಾಗಿ ಗೊತ್ತಾಯ್ತಾ ಮುಂದೆ ರಸ್ತೆಗಳ ತಿರುವಿನಲ್ಲಿ ನೀವು ಗಮನಿಸ್ಬೋದು ಎಡ ತಿರುವು ಅಥವಾ ಬಲ ತಿರುವುಗಳಲ್ಲಿ ಎಡ ತಿರುವುಗಳಲ್ಲಿ ಏನಾಗ್ತದೆ ಅಥವಾ ಬಲ ತಿರುವುಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ ರೋಡನ್ನು ತಿರುವಿರುವ ಸೈಡು ತಗ್ಗು ಮಾಡಿರ್ತಾರೆ ಇನ್ನೊಂದು ಸೈಡ್ ಉಬ್ಬು ಮಾಡಿರ್ತಾರೆ ಹೀಗೆ ಮಾಡಿರ್ತಾರೆ ಯಾವ ಕಾರಣದಿಂದ ಆಗಿರ್ಬೋದು ಸವಾರನು ಅಥವಾ ಬೈಕ್ ಸವಾರ ಅಥವಾ ನೀವು ಕೂಡ ಸೈಕಲ್ ರೈಡ್ ಮಾಡಿರ್ತೀರಿ ರಸ್ತೆ ತಿರುವಿನ ಸೈಡಲ್ಲಿ ಬೈಕು ಅಥವಾ ಕಾರು ಯಾವುದೇ ವಾಹನಗಳು ತಿರುವುವಾಗ ನಾವು ಯಾವ ತಿರುವಿದೆಯೋ ಬಲಗಡೆ ಇದ್ದರೆ ಬಲಗಡೆಗೆ ಎಡಗಡೆ ಇದ್ದರೆ
ಎಡಗಡೆಗೆ ವಾಲಲಿಕ್ಕೆ ಟ್ರೈ ಮಾಡ್ತೇವೆ ಯಾವ ಕಾರಣದಿಂದಾಗಿ ಯಾಕೆ ನಾವು ವಾಲಬೇಕು ಬಲ ತಿರುವಿದ್ರೆ ಬಲಗಡೆಗೆ ವಾಲ್ತೇವೆ ಎಡ ತಿರುವಿದ್ರೆ ಎಡಗಡೆಗೆ ವಾಲ್ತೇವೆ ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ದೇಹದ ಮತ್ತು ವಾಹನದ ಸಮತೋಲನವನ್ನು ಕಾಯ್ದುಕೊಳ್ಳಲಿಕ್ಕೆ ಬಲ ತಿರುವಿದ್ರೆ ಬಲ ತಿರುವಿಗೆ ಎಡ ತಿರುವಿದ್ರೆ ಎಡ ತಿರುವಿಗೆ ವಾಲ್ತೇವೆ ಸಮತೋಲನ ಕಾಯ್ದುಕೊಳ್ಳದಿದ್ರೆ ಏನಾಗ್ತದೆ ಅಪಘಾತಗಳಾಗುವ ಸಂಭವ ಇರ್ತದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಭೂಮಿ ಕೇಂದ್ರದಿಂದ ನಮ್ಮನ್ನು ಆಕರ್ಷಿಸುತ್ತದೆ ಯಾವ ಕಾರಣದಿಂದಾಗಿ ಈ ಕೇಂದ್ರಾಭಿಮುಖ ಬಲದ ಕಾರಣದಿಂದಾಗಿ ಆ ಕಾರಣದಿಂದಾಗಿ ಏನಾಗ್ತೇವೆ ಎಡತಿರುವಿನಲ್ಲಿ ಎಡಗಡೆಗೆ ಬಲತಿರುವಿನಲ್ಲಿ ಬಲಗಡೆಗೆ ನಾವು ವಾಲ್ತೇವೆ ನೆಕ್ಸ್ಟ್ ಗ್ರಹಗಳ ಚಲನೆ ಕೂಡ ನಾನು ಈಗಾಗಲೇ ಹೇಳಿದ ಹಾಗೆ ಗ್ರಹಗಳ ಚಲನೆ ಕೂಡ ಈ ಕೇಂದ್ರಾಭಿಮುಖ ಬಲದ ಕಾರಣದಿಂದಾಗಿ ಆಗಿದೆ ನಿರ್ದಿಷ್ಟ ಕಕ್ಷೆಯಲ್ಲಿ ಸುತ್ತುವುದು ಸೂರ್ಯನಿಗೆ ಅಪ್ಪಳಿಸಲಿಕ್ಕೆ ಆಗದೇ ಇರುವುದು ಈ ಕೇಂದ್ರಾಭಿಮುಖ ಬಲದ ಕಾರಣದಿಂದಾಗಿ ಇನ್ನಷ್ಟು ಉದಾಹರಣೆಗಳು ನೀವು ದಿನನಿತ್ಯದ ಜೀವನದಲ್ಲಿ ನೋಡ್ತಾ ಇರ್ತೀರಿ ಅದನ್ನು ನೀವು ನಿಮ್ಮ ನೋಟ್ಬುಕ್ನಲ್ಲಿ ಪಟ್ಟಿ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ ನೀವು ಭೂಮಿಯ ಮೇಲೆ ಯಾವುದೇ ಒಂದು ವಸ್ತುವನ್ನು ಮೇಲಕ್ಕೆ ಎಸೆದಾಗ ಅದನ್ನು ಕೆಳಗಡೆ ಬೀಳುವುದನ್ನು ನೋಡಿದ್ದೀರಿ ಅಲ್ವಾ ಈಗ ಉದಾಹರಣೆಗೆ ಭೂಮಿಯಿಂದ ಸೇಬನ್ನು ಎಸೆದರೆ ಅಥವಾ ಕಲ್ಲನ್ನು ಎಸೆದರೆ ಅದು ಭೂಮಿಗೆ ವಾಪಸ್ ಬಂದು ಬೀಳುವುದನ್ನು ನೀವು ನೋಡಲಿಕ್ಕಾಗ್ತದೆ ಭೂಮಿ ಸೇಬನ್ನು ಆಕರ್ಷಿಸುತ್ತದೆ ಆದರೆ ಸೇಬು ಭೂಮಿಯನ್ನು ಆಕರ್ಷಿಸುತ್ತದ ಅದನ್ನು ನಾವು ನೋಡಲಿಕ್ಕಾಗ್ತದ ಅನ್ನೋದನ್ನು ನೋಡೋಣ ಇದನ್ನು ಸೇಬು ಅಂತೇಳಿ ತಗೊಳ್ಳಿ ಇದನ್ನು ಭೂಮಿ ಅಂತೇಳಿ ತಗೊಳ್ಳಿ ಭೂಮಿ ದೊಡ್ಡ ಅಲ್ವಾ ಸೇಬನ್ನು ಭೂಮಿ ಆಕರ್ಷಿಸುತ್ತದೆ ಅದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ ಸೇಬನ್ನು ಭೂಮಿ ಆಕರ್ಷಿಸುತ್ತದೆ ಅದನ್ನು ನಾವು ನೋಡಲಿಕ್ಕೆ ಆಗ್ತದೆ ಹಾಗಾದರೆ ಸೇಬು ಭೂಮಿಯನ್ನು ತನ್ನಡೆಗೆ ಆಕರ್ಷಣೆ ಮಾಡ್ತದ ಅದನ್ನು ನಾವು ನೋಡಲಿಕ್ಕಾಗ್ತದ ನೋಡಲಿಕ್ಕಾಗ್ತದ ಇಲ್ಲ ನಾವು ಸೇಬು ಹತ್ರ ಹೋಗ್ತೇವಾ ಇಲ್ಲ ಸೇಬೆ ನಮ್ಮ ಹತ್ತಿರ ಬರ್ತದೆ ಅಥವಾ ಸೇಬೆ ಭೂಮಿಗೆ ಬೀಳ್ತದೆ ಹೊರತು ಭೂಮಿ ಸೇಬಿನ ಹತ್ತಿರ ಹೋಗುವುದನ್ನು ಅಥವಾ ಆಕರ್ಷಣೆ ಆಗುವುದನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಯಾಕಿರ್ಬೋದು ಫಸ್ಟ್ ಆಫ್ ಆಲ್ ಚಲನೆಯ ಮೂರನೇ ನಿಯಮ ಏನು ಹೇಳ್ತದೆ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ ಚಲನೆಯ ಮೂರನೇ ನಿಯಮ ಭೂಮಿ ಸೇಬನ್ನು ಆಕರ್ಷಿಸುತ್ತದೆ ಅಂತ ಆದರೆ ಸೇಬು ಕೂಡ ಭೂಮಿಯನ್ನು ತನ್ನತ್ತ ಆಕರ್ಷಣೆ ಮಾಡಬೇಕು ಇದು ಚಲನೆಯ ಮೂರನೇ ನಿಯಮ ಹೇಳ್ತದೆ ಅಲ್ವಾ ಮೂರನೇ ನಿಯಮದ ಪ್ರಕಾರ ಇದು ಸರಿ ಆದರೆ ನಮಗೆ ನೋಡಲಿಕ್ಕಾಗ್ತದ ಭೂಮಿ ಸೇಬಿನ ಹತ್ತಿರ ಹೋಗುವುದನ್ನು ನೋಡಲಿಕ್ಕಾಗ್ತದ ಇಲ್ಲ ಯಾಕೆ ಅಂತ ಹೇಳಿದರೆ ಸೇಬಿನ ರಾಶಿ ಅತ್ಯಂತ ಚಿಕ್ಕ ಸೇಬಿನ ರಾಶಿ ಎಂ ಅದು ಅತ್ಯಂತ ಚಿಕ್ಕ ಯಾವುದಕ್ಕೆ ಭೂಮಿಗೆ ಹೋಲಿಸಿದರೆ ಭೂಮಿಯ ರಾಶಿ ಅತ್ಯಂತ ಹೆಚ್ಚು ಯಾವುದಕ್ಕೆ ಸೇಬಿನ ರಾಶಿಗೆ ಹೋಲಿಸಿದರೆ ಎರಡೂ ಕೂಡ ಒಂದನ್ನೊಂದು ಆಕರ್ಷಿಸುತ್ತದೆ ಸೇಬು ಭೂಮಿಯನ್ನು ಭೂಮಿ ಸೇಬನ್ನು ಆಕರ್ಷಿಸುತ್ತದೆ ಸೇಬು ಭೂಮಿಯ ಹತ್ತಿರ ಬರ್ತಾ ಇದೆ ಅಂತ ಹೇಳಿದರೆ ಚಲನೆ ಇದೆ ಅಂತ ಹೇಳಿ ಆಯಿತು ಚಲನೆಯಲ್ಲಿರುವ ವಸ್ತು ವೇಗೋತ್ಕರ್ಷವನ್ನು ಪಡೆದುಕೊಳ್ತದೆ ಅಂತೇಳಿ ನಿಮಗೆ ಗೊತ್ತುಂಟು ಏ ಕಡಿಮೆ ರಾಶಿ ಇರುವ ವಸ್ತು ಹೆಚ್ಚು ವೇಗೋತ್ಕರ್ಷವನ್ನು ಹೊಂತದೆ ಹಾಗೆ ಹೆಚ್ಚು ರಾಶಿ ಇರುವ ವಸ್ತು ಕಡಿಮೆ ವೇಗೋತ್ಕರ್ಷವನ್ನು ಹೊಂತದೆ ಕಡಿಮೆ ರಾಶಿಯನ್ನು ಹೊಂದಿರುವ ಸೇಬು ಹೆಚ್ಚು ವೇಗೋತ್ಕರ್ಷದೊಂದಿಗೆ ಭೂಮಿಯ ಕಡೆಗೆ ಚಲಿಸ್ತದೆ ಇದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಭೂಮಿಯ ರಾಶಿ ಹೆಚ್ಚು ವೇಗೋತ್ಕರ್ಷ ಅತ್ಯಂತ ಕಡಿಮೆ ಕಡಿಮೆ ಅಂತೇಳಿದರೆ ಅದನ್ನು ನಾವು ನೆಗ್ಲೆಕ್ಟ್ ಮಾಡುವ ಹಾಗೆ ನೋಡ್ತೇವೆ ನಗಣ್ಯ ಅದನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ವೇಗೋತ್ಕರ್ಷ ಕಡಿಮೆ ಅಂದರೆ ಕಡಿಮೆ ಆ ಕಾರಣದಿಂದಾಗಿ ನಾವು ಭೂಮಿ ಸೇಬಿನ ಹತ್ತಿರ ಹೋಗುವುದನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಬದಲಾಗಿ ಸೇಬು ಭೂಮಿಯ ಹತ್ತಿರ ಚಲಿಸುವುದನ್ನು ಅಥವಾ ಭೂಮಿಯ ಕಡೆಗೆ ಬೀಳುವುದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಕಡಿಮೆ ರಾಶಿ ಇರುವ ವಸ್ತುವಿಗೆ ವೇಗೋತ್ಕರ್ಷ ಜಾಸ್ತಿ ಜಾಸ್ತಿ ರಾಶಿಯನ್ನು ಹೊಂದಿರುವ ವಸ್ತುವಿಗೆ ವೇಗೋತ್ಕರ್ಷ ಕಡಿಮೆ ಈ ಕಾರಣದಿಂದಾಗಿ ಏನಾಗ್ತದೆ ಸೇಬು ಭೂಮಿಗೆ ಬೀಳುವುದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ಭೂಮಿ ಸೇಬಿನ ಹತ್ತಿರ ಹೋಗುವುದನ್ನು ನೋಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಇದು ಎಲ್ಲವನ್ನು ಗಮನಿಸಿ ಈ ಎಲ್ಲ ಅಂಶಗಳನ್ನು ಗಮನಿಸಿ ನ್ಯೂಟನ್ ಏನು ಮಾಡ್ತಾನೆ ಅಂತೇಳಿದರೆ ವಿಶ್ವದಲ್ಲಿರುವ ಪ್ರತಿಯೊಂದು ವಸ್ತುವು ಕೂಡ ಸೇಬು ಭೂಮಿಯಾಗಿರ್ಬೋದು
ಅಥವಾ ಸೇಬು ಅಥವಾ ಇನ್ನೊಂದು ಬಾಲ್ ಆಗಿರಬಹುದು ಅಥವಾ ಯಾವುದೇ ಇನ್ನಿತರ ವಸ್ತುಗಳಾಗಿರಬಹುದು ಪ್ರತಿಯೊಂದು ವಸ್ತುಗಳು ಕೂಡ ಯಾವುದೋ ಒಂದು ಬಲದಿಂದ ಆಕರ್ಷಣೆಗೆ ಒಳಪಡುತ್ತವೆ ಇದನ್ನೇ ನಾವು ಗುರುತ್ವಾಕರ್ಷಣ ಬಲ ಅಂತ ಹೇಳಿ ಕರಿತೇವೆ ಇದರ ಮೇಲೆ ಒಂದವನು ನಿಯಮವನ್ನ ನಿರೂಪಿಸುತ್ತಾನೆ ಅದುವೇ ವಿಶ್ವವ್ಯಾಪಿ ಗುರುತ್ವ ನಿಯಮ ಈ ನಿಯಮವು ವಿಶ್ವದಲ್ಲಿರುವ ಎಲ್ಲಾ ವಸ್ತುಗಳಿಗೂ ಕೂಡ ಅನ್ವಯ ಆಗುತ್ತದೆ ಬರಿ ಸೇಬು ಮತ್ತು ಭೂಮಿಗೆ ಅಲ್ಲ ವಿಶ್ವದಲ್ಲಿರುವ ಎಲ್ಲಾ ವಸ್ತುಗಳಿಗೆ ನಮ್ಮ ಗ್ರಹದಲ್ಲಿ ಆಗಿರಬಹುದು ಬೇರೆ ಗ್ರಹದಲ್ಲಿ ಆಗಿರಬಹುದು ಅಥವಾ ಬೇರೆ ಗ್ಯಾಲಕ್ಸಿಗಳಲ್ಲಿ ಇರುವ ವಸ್ತುಗಳಿಗೂ ಕೂಡ ಈ ನಿಯಮ ಅನ್ವಯ ಆಗುತ್ತದೆ ವಿಶ್ವವ್ಯಾಪಿ ಗುರುತ್ವ ನಿಯಮ ವಿಶ್ವವ್ಯಾಪಿ ಗುರುತ್ವ ನಿಯಮ ವಿಶ್ವದ ಪ್ರತಿಯೊಂದು ವಸ್ತುವು ಇತರ ವಸ್ತುವೊಂದನ್ನು ಬಲವೊಂದರಿಂದ ಆಕರ್ಷಿಸುತ್ತದೆ ಈ ಆಕರ್ಷಣ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರಾನುಪಾತದಲ್ಲಿಯೂ ಹಾಗೂ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿಯೂ ಇರುತ್ತದೆ ಇದು ವಿಶ್ವದಲ್ಲಿರುವ ಯಾವುದೇ ಎರಡು ವಸ್ತುಗಳಿಗೂ ಕೂಡ ಅನ್ವಯ ಆಗುತ್ತದೆ ಅದನ್ನು ನಾವು ಈಗ ನೋಡ್ತಾ ಹೋಗೋಣ ಅದರ ವಿವರಣೆಯನ್ನು ನೋಡ್ತಾ ಹೋಗೋಣ ಹಾಗೂ ವಿಶ್ವದಲ್ಲಿರುವ ಯಾವುದೇ ಎರಡು ವಸ್ತುಗಳ ನಡುವಿನ ಆಕರ್ಷಣ ಬಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಕೂಡ ಬಿಡಿಸ್ತಾ ಹೋಗೋಣ ನೋಡಿ ಈ ನಿಯಮವನ್ನು ತಗೊಂಡು ನಾವು ವಿಶ್ವದಲ್ಲಿರುವ ಎರಡು ವಸ್ತುಗಳ ನಡುವಿನ ಆಕರ್ಷಣ ಬಲವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ ವಿಶ್ವದ ಪ್ರತಿಯೊಂದು ವಸ್ತುವು ಇತರೆ ವಸ್ತುವೊಂದನ್ನು ಅಂದರೆ ಇಲ್ಲಿ ಎರಡು ವಸ್ತುಗಳು ಇರಬೇಕು ಆ ವಸ್ತುಗಳು ಒಂದು ಎ ಆಗಿರಲಿ ಇನ್ನೊಂದು ವಸ್ತು ಬಿ ಆಗಿರಲಿ ಇದು ಫುಟ್ಬಾಲ್ ಇದು ಟೆನಿಸ್ ಬಾಲ್ ಆದರೂ ಆಗಿರ್ಬೋದು ಅಥವಾ ಇದು ಒಂದು ವಸ್ತು ಅಥವಾ ಇದು ಇನ್ಯಾವುದೋ ಒಂದು ವಸ್ತು ಆಗಿರ್ಬೋದು ಅಥವಾ ಇದು ಭೂಮಿ ಇದು ಚಂದ್ರ ಕೂಡ ಆಗಿರ್ಬೋದು ಇವುಗಳು ಒಂದು ನಿರ್ದಿಷ್ಟ ದೂರದಲ್ಲಿರಲಿ ಆ ದೂರವನ್ನು ನಾವು ಏನಂತ ಹೇಳಿ ಕರೆಯುವ ಡಿ ಅಂಥೇಳಿ ಕರೆಯುವ ಎ ವಸ್ತುವಿನ ರಾಶಿ ಎಂ ಅಂಥೇಳಿ ತಗೊಳ್ಳುವ ಬಿ ವಸ್ತುವಿನ ರಾಶಿ ಸ್ಮಾಲ್ ಎಂ ಅಂಥೇಳಿ ತಗೊಳ್ಳುವ ನೋಡಿ ವಿಶ್ವದ ಪ್ರತಿಯೊಂದು ವಸ್ತುವು ಇತರೆ ವಸ್ತುವೊಂದನ್ನು ಬಲವೊಂದರಿಂದ ಆಕರ್ಷಿಸುತ್ತದೆ ಎ ವಸ್ತುವು ಬಿ ವಸ್ತುವನ್ನು ಆಕರ್ಷಿಸುತ್ತದೆ ತನ್ನೆಡೆಗೆ ಅದೇ ರೀತಿ ಬಿ ವಸ್ತುವು ಎ ವಸ್ತುವನ್ನು ಆಕರ್ಷಿಸುತ್ತದೆ ಆಕರ್ಷಣ ಬಲವನ್ನು ನಾವು ಎಫ್ ಅಂತೇಳಿ ಕರೆಯುವ ಈಗ ನೋಡಿ ಎಂ ಏಕಾಯದ ರಾಶಿ ಸ್ಮಾಲ್ ಎಂ ಬಿಕಾಯದ ರಾಶಿ ಅವುಗಳ ನಡುವಿನ ದೂರ ಡಿ ಎರಡೂ ಕಾಯಗಳು ಒಂದಕ್ಕೊಂದು ಆಕರ್ಷಿಸುತ್ತದೆ ಆಕರ್ಷಣ ಬಲ ಎಫ್ ಇದನ್ನೇ ನಾವು ಕಂಡುಹಿಡಿಬೇಕಾಗಿರುವಂಥದ್ದು ನೋಡಿ ನೆಕ್ಸ್ಟು ಆಕರ್ಷಣ ಬಲವು ಈ ಆಕರ್ಷಣ ಬಲವು ವಸ್ತುಗಳ ನಡುವಿನ ಆಕರ್ಷಣ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರಾನುಪಾತದಲ್ಲಿಯೂ ಅವುಗಳ ರಾಶಿ ಅಂತೇಳಿದರೆ ವಸ್ತುಗಳ ರಾಶಿಯ ಗುಣಲಬ್ಧಕ್ಕೆ ನೇರಾನುಪಾತದಲ್ಲಿ ನೋಡಿ ಎಫ್ ಆಕರ್ಷಣ ಬಲವು ವಸ್ತುಗಳ ರಾಶಿಯ ಗುಣಲಬ್ಧಕ್ಕೆ ಎಂ ಇಂಟು ಎಂ ಏನಾಗಿರ್ತದೆ ನೇರಾನುಪಾತದಲ್ಲಿ ಇರುತ್ತದೆ ಇದನ್ನು ಸಮೀಕರಣ ಒಂದು ಅಂತೇಳಿ ತಗೊಳ್ಳಿ ಈ ಎರಡು ವಸ್ತುಗಳ ರಾಶಿಯಲ್ಲಿ ಯಾವುದಾದ್ರೂ ಒಂದು ವಸ್ತುವಿನ ರಾಶಿ ಸೊನ್ನೆ ಆದರೆ ಏನಾಗ್ತದೆ ಆಕರ್ಷಣ ಬಲ ಇರ್ತದ ಈಗ ಬಿ ವಸ್ತುವಿನ ರಾಶಿ ಸೊನ್ನೆ ಆಯಿತು ಆಗ ಆಕರ್ಷಣ ಬಲ ಇರಲಿಕ್ಕೆ ಸಾಧ್ಯ ಆಗ್ತದ ಎಂ ಇಂಟು ಎಂ ಎಂ ಇಂಟು ಸೊನ್ನೆ ಸೊನ್ನೆ ಹಾಗಾಗಿ ಎರಡೂ ವಸ್ತುಗಳಿಗೆ ಏನಾಗಿರಬೇಕು ರಾಶಿ ಇರಬೇಕು ರಾಶಿಯನ್ನು ಹೊಂದಿರುವ ಎರಡು ವಸ್ತುಗಳ ನಡುವೆ ಆಕರ್ಷಣ ಬಲ ಇರಲಿಕ್ಕೆ ಸಾಧ್ಯ ಆಗ್ತದೆ ಯಾವುದಾದ್ರೂ ಒಂದು ವಸ್ತುವಿನ ರಾಶಿ ಝೀರೋ ಆಯಿತು ಅಥವಾ ಸೊನ್ನೆ ಆಯಿತು ಅಂತ ಹೇಳಿದರೆ ಅಲ್ಲಿ ಆಕರ್ಷಣ ಬಲ ಇರೋದಿಲ್ಲ ನೆಕ್ಸ್ಟ್ ಏನು ಹಾಗೂ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತದೆ ಯಾವುದು ಆಕರ್ಷಣ ಬಲ ಈ ಆಕರ್ಷಣ ಬಲ ಅನ್ನೋದು ಅವುಗಳ ನಡುವಿನ ಅಂತರದ ವರ್ಗಕ್ಕೆ ನಡುವಿನ ಅಂತರವನ್ನು ನಾವು ಡಿ ಅಂತ ಹೇಳಿ ತಗೊಂಡಿದ್ದೇವೆ ಅಂತರದ ವರ್ಗ ಡಿ ಸ್ಕ್ವಯರ್ ಆಕರ್ಷಣ ಬಲವು ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತದೆ ಒಂದು ಭಾಗಿಸು ಡಿ ಸ್ಕ್ವೇರ್ ಇದನ್ನು ಸಮೀಕರಣ ಎರಡು ಅಂತೇಳಿ ತಗೊಳ್ಳಿ ಅಂತರ ಡಿ ಜಾಸ್ತಿ ಆಗ್ತಾ ಹೋದಾಗೆ ಎರಡು ವಸ್ತುಗಳ ಅಂತರ ಜಾಸ್ತಿ ಆಗ್ತಾ ಹೋದಾಗ ಏನಾಗ್ತದೆ ಆಕರ್ಷಣ ಬಲ ಕಡಿಮೆ ಆಗ್ತದ ಜಾಸ್ತಿ ಆಗ್ತದ ದೂರ ಜಾಸ್ತಿ ಆಗ್ತಾ ಹೋದಾಗೆ
ದೂರ ಜಾಸ್ತಿ ಆಗ್ತಾ ಹೋದಾಗೆ ಅವುಗಳ ನಡುವಿನ ಆಕರ್ಷಣ ಬಲ ಕಡಿಮೆ ಆಗ್ತದೆ ಆ ಎರಡು ವಸ್ತುಗಳು ಹತ್ತತ್ರ ಬಂದಾಗ ಏನಾಗ್ತದೆ ಆಕರ್ಷಣ ಬಲ ಹೆಚ್ಚಾಗ್ತದೆ ಈಗ ಸಮೀಕರಣ 1 ಮತ್ತು ಸಮೀಕರಣ 2 ಅನ್ನು ಸಂಯೋಜಿಸಿದಾಗ ಸಮೀಕರಣ 1 ಮತ್ತು ಸಮೀಕರಣ 2 ಅನ್ನು ಸಂಯೋಜಿಸಿದಾಗ ಏನಾಗ್ತದೆ f ಅನುಪಾತ m into m ಭಾಗಿಸು d ಸ್ಕ್ವೇರ್ ಈ ಅನುಪಾತವನ್ನು ತೆಗೆದು ನಾವು ಒಂದು ಸ್ಥಿರಾಂಕವನ್ನ ಹಾಕಬೇಕು f ಸಮ g into m into m ಭಾಗಿಸು d ಸ್ಕ್ವೇರ್ ಈ ಅನುಪಾತವನ್ನು ತೆಗೆದು ನಾವು ಒಂದು ಸ್ಥಿರಾಂಕವನ್ನು ಹಾಕಿದ್ದೇವೆ ಈ g ಅನ್ನು ನಾವು ವಿಶ್ವವ್ಯಾಪಿ ಗುರುತ್ವ ನಿಯಮದ ಸ್ಥಿರಾಂಕ ಅಥವಾ ಅನುಪಾತೀಯ ಸ್ಥಿರಾಂಕ ಅಂತ ಹೇಳಿ ಕರೀತೇವೆ ಇದು ಯಾವುದೇ ಎರಡು ವಸ್ತುಗಳ ನಡುವಿನ ಆಕರ್ಷಣ ಬಲವನ್ನು ಕಂಡುಹಿಡಿಯುವ ಸೂತ್ರ f ಅಂತ ಹೇಳಿದ್ರೆ ಆಕರ್ಷಣ ಬಲ ಅಥವಾ ಗುರುತ್ವ ಬಲ g ಅಂತ ಹೇಳಿದ್ರೆ ಏನು ವಿಶ್ವವ್ಯಾಪಿ ಗುರುತ್ವದ ಸ್ಥಿರಾಂಕ ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕ ಕ್ಯಾಪಿಟಲ್ m ಅಂತ ಹೇಳಿದ್ರೆ ಒಂದು ವಸ್ತುವಿನ ರಾಶಿ ಸ್ಮಾಲ್ m ಅಂತ ಹೇಳಿದ್ರೆ ಇನ್ನೊಂದು ವಸ್ತುವಿನ ರಾಶಿ d ಅಂತ ಹೇಳಿದ್ರೆ ಆ ಎರಡು ವಸ್ತುಗಳ ನಡುವಿನ ಅಂತರ ಇಲ್ಲಿ ಆಕರ್ಷಣ ಬಲ ಬಲದ ಅಂತರರಾಶಿ ಏಕಮಾನ ಯಾವುದು ನ್ಯೂಟನ್ g ಅಂತ ಹೇಳಿದ್ರೆ ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕ ಇದರ ಅಂತರರಾಶಿ ಏಕಮಾನ ಯಾವುದು ಅದಕ್ಕೆ ನಾವು ಸೂತ್ರವನ್ನು ಬದಲಾಯಿಸಿ ಬರಿಬೇಕು g ಸಮ ನೋಡಿ g ಸಮ ನಮಗೆ g ಮಾತ್ರ ಬೇಕು ಇದು ಬೇಡ m into m / d square ಬೇಡ ಅದನ್ನು ಸಮ ಚಿಹ್ನೆಯಿಂದ ಈಚೆ ತಗೊಂಡು ಬರಬೇಕು g ಸಮ f ಗುಣಿಸು d square ಸಮ ಚಿಹ್ನೆಯಿಂದ ಈಚೆ ಬಂದಾಗ ಅಂಶಕ್ಕೆ ಹೋಗ್ತದೆ ಈಗ ಛೇದದಲ್ಲಿ ಉಂಟು ಸಮ ಚಿಹ್ನೆಯಿಂದ ಈಚೆ ಬಂದಾಗ ಅಂಶಕ್ಕೆ ಹೋಗ್ತದೆ d square / m into m ಸಮ ಚಿಹ್ನೆಯಿಂದ ಈಚೆ ಬಂದಾಗ ಅಂಶದಲ್ಲಿ ಉಂಟು ಸಮ ಚಿಹ್ನೆಯಿಂದ ಈಚೆ ಬಂದಾಗ ಛೇದದಲ್ಲಿ ಬರ್ತದೆ m into m ನೆಕ್ಸ್ಟ್ g ಸಮ f ನ ಅಂತರರಾಶಿ ಏಕಮಾನ ಬಲದ ಅಂತರರಾಶಿ ಏಕಮಾನ ನ್ಯೂಟನ್ ಗುಣಿಸು d ದೂರ ದೂರದ ಏಕಮಾನ ಮೀಟರ್ d ಸ್ಕ್ವೇರ್ ಅಂತ ಹೇಳಿದ್ರೆ ಮೀಟರ್ ಸ್ಕ್ವೇರ್ ಭಾಗಿಸು m ಗುಣಿಸು m ಕಾಯದ ರಾಶಿ ರಾಶಿ ಏಕಮಾನ ಕೆಜಿ m ಇಂಟು m ಕೆಜಿ ಇಂಟು ಕೆಜಿ ಕೆಜಿ ಸ್ಕ್ವೇರ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ಜಿ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಇದನ್ನು ಹೀಗೆ ಕೂಡ ಬರಿಬೋದು ಜಿ ಸಮ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ಇದು ಜಿ ಅಂದರೆ ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ಇದಕ್ಕೆ ಒಂದು ಸ್ಥಿರವಾದ ಮೌಲ್ಯ ಉಂಟು ಅದನ್ನು ಹೆನ್ರಿ ಕ್ಯಾವೆಂಡಿಶ್ ಎನ್ನುವವನು ಕಂಡುಹಿಡಿದಿದ್ದಾನೆ ಇದರ ಸ್ಥಿರವಾದ ಮೌಲ್ಯ ಜಿ ಸಮ 6.67 ಗುಣಿಸು 10^-11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ಈ ಜಿಯ ಮೌಲ್ಯ ವಿಶ್ವದಲ್ಲಿರುವ ಎಲ್ಲ ವಸ್ತುಗಳಿಗೂ ಕೂಡ ಅನ್ವಯ ಆಗ್ತದೆ ಯಾವುದೇ ಎರಡು ವಸ್ತುಗಳ ನಡುವೆ ನಾವು ಗುರುತ್ವಾಕರ್ಷಣ ಬಲ ಅಥವಾ ಆಕರ್ಷಣ ಬಲವನ್ನು ಕಂಡುಹಿಡಿಬೇಕಾದ್ರೆ ಜಿಯ ಮೌಲ್ಯ ಸ್ಥಿರವಾಗಿರ್ತದೆ ವಿದ್ಯಾರ್ಥಿಗಳೇ ವಿಶ್ವವ್ಯಾಪಿ ಗುರುತ್ವ ನಿಯಮವು ವಿಶ್ವದಲ್ಲಿರುವ ಎಲ್ಲ ವಸ್ತುಗಳಿಗೂ ಅನ್ವಯ ಆಗ್ತದೆ ವಿಶ್ವದಲ್ಲಿರುವ ಯಾವುದೇ ಎರಡು ವಸ್ತುಗಳ ನಡುವೆ ಇರುವ ಆಕರ್ಷಣ ಬಲವನ್ನು ಕೂಡ ನಾವು ಈ ಸೂತ್ರದ ಸಹಾಯದಿಂದ ಕಂಡುಹಿಡಿಯಬಹುದಾಗಿದೆ ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ಕೊಟ್ಟವರು ಯಾರು ಸರ್ ಐಸಾಕ್ ನ್ಯೂಟನ್ ಜಿಯ ಬೆಲೆಯನ್ನು ಕೊಟ್ಟವರು ಯಾರು ಹೆನ್ರಿ ಕ್ಯಾವೆಂಡಿಶ್ ಜಿಯ ಸ್ಥಿರ ಮೌಲ್ಯ 6.67 ಗುಣಿಸು 10^-11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಗುರುತ್ವ ಬಲ ಅಂದರೆ ಏನಂತ ಹೇಳಿ ತಿಳ್ಕೊಂಡಿದ್ವಿ ಗುರುತ್ವ ಬಲ ಅಂತ ಹೇಳಿದರೆ ಭೂಮಿ ಮತ್ತು ಭೂಮಿಯ ಮೇಲೆ ಇರುವ ವಸ್ತುಗಳ ನಡುವೆ ಇರುವ ಆಕರ್ಷಣ ಬಲವನ್ನು ನಾವು ಗುರುತ್ವ ಬಲ ಅಂತೇಳಿ ಕರಿತೇವೆ ನೆಕ್ಸ್ಟು ಕೇಂದ್ರಾಭಿಮುಖ ಬಲ ಅಂಥೇಳಿ ಏನು ಅಂತೇಳಿ ತಿಳ್ಕೊಂಡಿದ್ದೇವೆ ಕೇಂದ್ರಾಭಿಮುಖ ಬಲ ಅಂತೇಳಿದರೆ ವೇಗೋತ್ಕರ್ಷವನ್ನು ಉಂಟು ಮಾಡುವ
ವಸ್ತುವನ್ನು ವೃತ್ತೀಯ ಪಥದಲ್ಲಿ ಚಲಿಸುವಂತೆ ಮಾಡುವ ಬಲವು ಕೇಂದ್ರದ ಕಡೆಗೆ ವರ್ತಿಸುತ್ತಾ ಇದ್ದರೆ ಅದನ್ನು ನಾವು ಏನಂತ ಹೇಳಿ ಕರೀತೇವೆ ಕೇಂದ್ರಾಭಿಮುಖ ಬಲ ಅಂತ ಹೇಳಿ ಕರೀತೇವೆ ಚಂದ್ರ ಭೂಮಿಯ ಸುತ್ತ ಸುತ್ತ ಬರಲಿಕ್ಕೆ ಕಾರಣವಾಗಿರೋದು ಕೂಡ ಕೇಂದ್ರಾಭಿಮುಖ ಬಲ ಅಂತ ಹೇಳಿ ತಿಳ್ಕೊಂಡಿದ್ದೇವೆ ಹಾಗೂ ಕೇಂದ್ರಾಭಿಮುಖ ಬಲ ದಿನನಿತ್ಯದ ಜೀವನದಲ್ಲಿ ಎಲ್ಲೆಲ್ಲಿ ಬರ್ತದೆ ಅಂತ ಹೇಳಿ ಕೂಡ ತಿಳ್ಕೊಂಡಿದ್ದೇವೆ ನೆಕ್ಸ್ಟ್ ವಿಶ್ವವ್ಯಾಪಿ ಗುರುತ್ವ ನಿಯಮ ಸರ್ ಐಸಾಕ್ ನ್ಯೂಟನ್ ಅವರು ನೀಡಿರುವಂತದ್ದು ಅದರ ವಿವರಣೆ ಮತ್ತೆ ಸೂತ್ರವನ್ನು ಬಿಡಿಸಿದ್ದೇವೆ ಸೂತ್ರ ಎರಡು ವಸ್ತುಗಳ ನಡುವಿನ ಆಕರ್ಷಣ ಬಲವನ್ನು ಕಂಡುಹಿಡಿಯುವ ಸೂತ್ರ F / G / M / M/d² ಬಲದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್ G ಅಂತ ಹೇಳಿದ್ರೆ ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕ ಇದರ ಒಪ್ಪಿತ ಮೌಲ್ಯ ಅಥವಾ ಸ್ಥಿರ ಮೌಲ್ಯ 6.67 −11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ಈ ಮೌಲ್ಯವನ್ನು ನೀಡಿರುವುದು ಯಾರು ಹೆನ್ರಿ ಕ್ಯಾವೆಂಡಿಶ್ ಮುಂದಿನ ತರಗತಿಯಲ್ಲಿ ನಾವು ಈ ಗುರುತ್ವ ನಿಯಮದ ಆಕರ್ಷಣ ಬಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಉಪಯೋಗಿಸಿ ಲೆಕ್ಕಗಳನ್ನು ಮಾಡಲಿಕ್ಕಿದ್ದೇವೆ ಹಾಗೂ ಈ ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳಲಿಕ್ಕಿದ್ದೇವೆ ಎಲ್ಲರಿಗೂ ವಂದನೆಗಳು